प्रवादी मोहम्मद पैगंबर निंदने खंडी तंजीम बंद करे भटकड़ी मिश्र प्रतिक्रिया व्यक्तवागिद्दु मुस्लिम व्यापार वहिवाटु स्थगितगोंडिदे। प्रवादी मोहम्मद पैगंबर निंदने उत्तर प्रदेश दीपक त्यागी याने यति नरसिंहानंद तक्षण बंधिसी कानून क्रम कैगोळ्ळबेकेंदु आग्रहिसी भटकळद तंजीम मंगळवार नीडिद भटकळ बंद करेगे मिश्र प्रतिक्रिये व्यक्तवागिदे। मुस्लिम समुदायक्के संबंधिसिरुव एल्ल अंगडि मुंगट्टुगळु बंद आगिवे। होटेल सेरिदंते इन्नितरे एल्ल खासगी संस्थेगळु कूड इवत्तु बंद आगिरुवुदु कंडुबंतु। ಇನ್ನುಳಿದ ಸಮಾಜದವರು ಎಂದಿನಂತೆ ತಮ್ಮ ಅಂಗಡಿಗಳನ್ನು ತೆರೆದು ವ್ಯಾಪಾರ ವಹಿವಾಟು ನಡೆಸಿದ್ದಾರೆ। ಆಟೋ ಟೆಂಪೋ ಟ್ಯಾಕ್ಸಿಗಳು ದಿನನಿತ್ಯದಂತೆ ಸಂಚರಿಸಿದವು। ಮುಸ್ಲಿಮರ ಬಾಹುವುಳ್ಳಿಯ ಹೊಂದಿರುವ ಭಟ್ಕಳ ಶಹರದ ಕೆಲ ಪ್ರದೇಶಗಳು ಅಕ್ಷರಶಃ ಬಂದ್ ಆಗಿರುವುದು ಕಂಡುಬಂತು। ಇನ್ನು ತಂಜೀಮ್ ಸಂಸ್ಥೆ ನೀಡಿರುವ ಕರೆಯ ಮೇರೆಗೆ ಸೋಮವಾರ ಭಟ್ಕಳದ ತಾಲೂಕು ಆಡಳಿತ ಸೌಧದ ಎದುರು ಪ್ರತಿಭಟನೆ ನಡೆದಿದೆ। ಮುಸ್ಲಿಂ ಸಮುದಾಯ ಹಲವು ಮುಖಂಡರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನು ನಿಂದನೆ ಮಾಡಿರುವುದು ಉತ್ತರ ಪ್ರದೇಶದ ದೀಪಕ್ ತ್ಯಾಗಿ ಯಾನೆ ಯತಿ ನರಸಿಂಹಾನಂದ ಅವರ ವಿರುದ್ಧ ಕಿಡಿಕಾರುವ ಜೊತೆಗೆ ಇಷ್ಟೆಲ್ಲ ಆವಾಂತರಗಳಿಗೆ ಕಾರಣವಾದ ಅವರನ್ನು ಬಂಧಿಸುವಂತೆ ಆಗ್ರಹಿಸಿದರು। ದೇಶದಲ್ಲಿ ಅಲ್ಪಸಂಖ್ಯಾತರ ಭಾವನೆಯ ಮೇಲೆ ನಿರಂತರವಾಗಿ ದಾಳಿ ನಡೆಯುತ್ತಿದ್ದರೂ ಈ ತನಕ ಯಾವುದೇ ಕ್ರಮವಾಗಿಲ್ಲ। ಭಾರತ ಸಂವಿಧಾನವು ಜಾತ್ಯತೀತತೆಯನ್ನು ಪ್ರತಿಪಾದಿಸುತ್ತಿದ್ದು ಇಲ್ಲಿ ಎಲ್ಲರಿಗೂ ಸಮಾನ ಹಕ್ಕುಗಳಿವೆ। ಸಂವಿಧಾನದ ಮೂಲ ಆಶಯಗಳಿಗೆ ಧಕ್ಕೆ ಮಾಡಿದ ವ್ಯಕ್ತಿಯನ್ನು ಬಂಧಿಸಲೇಬೇಕೆಂದು ಸರ್ಕಾರವನ್ನು ಮೌಲಾನಾ ಅಬ್ದುಲ್ ಅಲಿಂ ಜಮಾತೆ ಇಸ್ಲಾಂನ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸೇರಿದಂತೆ ಇತರೆ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದರು। ಅಲ್ಲದೆ ಮಂಗಳವಾರ ಭಟ್ಕಳ ಬಂದ್ ಮಾಡುವ ಕರೆ ನೀಡಿದರು। ಅದರಂತೆ ಮಂಗಳವಾರ ಭಟ್ಕಳದಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ। ಮುಸ್ಲಿಂ ಸಮುದಾಯ ಎಲ್ಲ ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಂಡಿದ್ದರಿಂದ ಭಟ್ಕಳ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಡಲ್ ಆಗಿರುವುದು ಕಂಡುಬಂತು। ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ।